ಶಾಸಕರಾದ ಶ್ರೀನಿವಾಸ ಮಾನ್ ಅವರು ವೇದಿಕೆಯನ್ನ ಅಲಂಕರಿಸಬೇಕು. ಅವರಿಗೆ ಕದಂಬ ಶಕ್ತಿಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಉನ್ನತ ಸಮಾಜದ ಪ್ರಮುಖರಾದ ಶ್ರೀ ಆನಂದಸ್ವಾಮಿ ದಟ್ಟಜಯಂತಿಮಠರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಉದ್ಯಮಿಗಳಾದ ಶ್ರೀ ಇಷ್ಟಲಿಂಗ ಸಾರ್ವಜನಿಕರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾಗಿ ಕದಂಬ ಶಕ್ತಿ ಹಾಗೂ ಉತ್ತರ ನಾಗರಿಕ ಪರವಾಗಿ ಸ್ವಾಗತಿಸುತ್ತೇವೆ. ಹಾಗೂ ಯುವ ನಾಯಕರಾದ ಮಂಜು ನಿಲ್ಗುದ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಅದಾದ ನಂತರ ಇನ್ನೊಬ್ಬ ಯುವ ನಾಯಕರಾದ ಅಚ್ಚರಿಕಾಂತ್ ಪಟಾಣ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅವರನ್ನು ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ನಮ್ಮೆಲ್ಲ ಹಿರಿಯ ಕಲಾವಿದರಾದ ಯಲ್ಲಪ್ಪಣ್ಣ ಕಿತ್ತೂರು ಅವರು ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕದಂಬಿ ಶಕ್ತಿಯವಾಗಿ ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ನಮ್ಮ ಕದಂಬಿ ಶಕ್ತಿಯ ಅಧ್ಯಕ್ಷರಾದ ಗುರುರಾಜ್ ಇಂಗೋಜಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈಗ ರಂಗಿನ ರಾತ್ರಿಗೆ ರಂಗಿನ ಮೂಲಕ ಉದ್ಘಾಟನೆಯನ್ನು ಮಾಡಬೇಕಂತ ಎಲ್ಲ ಅತಿಥಿ ಗಣ್ಯಮಾನರಲ್ಲಿ ಕೇಳ್ಕೊಳ್ತೇನೆ. ರಂಗಿನ ಮೂಲಕ ರಂಗಿನ ರಾತ್ರಿಯ ಉದ್ಘಾಟನೆಯನ್ನು ಮಾಡಬೇಕು. ಕದಂಬ ಯುವಶಕ್ತಿಯನ್ನು ಬಹಳ ಉತ್ಸಾಹ ಮತ್ತು ಆಸಕ್ತಿಯಿಂದ ಮುನ್ನಡೆಸ್ಕೊಂಡು ಬರ್ತಕ್ಕಂಥ ಆತ್ಮೀಯ ಸ್ನೇಹಿತರಾದ ಗುರುರಾಜ್ ಮಿಗುಜಿಯವರು ಮತ್ತು ಎಲ್ಲ ಅವರ ಸ್ನೇಹಿತ ಸಂಘಟಿತರು ಸೇರಿದಂಥ ಎಲ್ಲ ತಾಯಂದಿರು ಹಿರಿಯರೇ ಆತ್ಮೀಯ ಯುವ ಮಿತ್ರರು ಬಹಳ ಉತ್ಸುಕರಾಗಿ ಕಾತುರದಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆ ಜೊತೆಗೆ ಮನೋರಂಜನೆ ಕಾರ್ಯಕ್ರಮವನ್ನು ತಾವು ನೋಡತಕ್ಕಂಥ ಒಂದು ಸಂದರ್ಭ. ತಮ್ಮೆಲ್ಲರಿಗೂ ಬಣ್ಣ ಬಣ್ಣದ ಹಬ್ಬ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರುತ್ತಾರೆ. ಪರಂಪರೆಯಂತೆ ಈ ಹಬ್ಬಕ್ಕೆ ಬಹಳ ಒಂದು ದೊಡ್ಡ ಅರ್ಥ ಇದೆ. ಬಹುಶಃ ಇಡೀ ವರ್ಷ ತಿಳಿದು ತಿಳಿದೇ ಮಾಡದಂಥ ತಪ್ಪುಗಳನ್ನು ಸಣ್ಣ ಪುಟ್ಟ ವೈಚಾರಿಕವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನು ಸಂಬಂಧಗಳನ್ನು ಕಡಿತು ಹೋದಂತಹ ಸಂದರ್ಭವನ್ನು ದೂರ ಮಾಡಲಿಕ್ಕೆ ಹಳೆಯದನ್ನು ಮರೆತು ಎಂದಿದ್ದೆಲ್ಲ ಕ್ಷಮೆಯನ್ನು ಮಾಡಿ ಮತ್ತೆ ಸ್ನೇಹ ಸಂಬಂಧಗಳನ್ನು ಬೆಳೆಸುವ ಮೂಲಕ ಸಮಯುತವಾಗಿ ಸಾಮರಸ್ಯದಿಂದ ಬದುಕ್ತಕ್ಕಂಥ ಒಂದು ಹಬ್ಬದ ಸಂದೇಶ ಅದು ನಮ್ಮ ಬಣ್ಣ ಬಣ್ಣದ ಹಬ್ಬ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲ ಕಾರ್ಯಕರ್ತರು ಗೌರವಿಸಬೇಕು. ಯಾವತ್ತು ಎಲ್ಲ ಬಾಂಧವರಿಗೆ ಕದಂಬ ಶಕ್ತಿ ನಿರ್ವಹಣೆಯಾಗಿದೆ. ಈ ಮೂರು ದಿವಸಗಳ ರಂಗಿನ ರಾತ್ರಿ ಕಾರ್ಯಕ್ರಮವನ್ನು ಎರಡು ದಿನದಿಂದ ಆಯೋಜನೆ ಮಾಡ್ತೀವಿ. ಹಿಂದಿನ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶಾಸಕರಾದ ಶ್ರೀನಿವಾಸ ಮಾನೆ ಸಾಹೇಬ್ರೇ, ಆನಂದ ಸ್ವಾಮಿ ಜಡದೇವಮಠ ಅವರೇ, ಅಸಿಕಾಂತ್ ಪಟಾಣ ಅವರೇ, ಮಂಜು ನಿಲ್ಲುಂದ್ ಅವರೇ, ಸಂತೋಷ್ ಸುನಗಾರ್ ಅವರೇ, ಇಷ್ಟಲಿಂಗ್ ಸಾಲೋಟಿ ಅವರೇ, ರವಿ ಪುರೋಹಿತ್ ಅವರೇ, ನಾವು ಈ ಕಾರ್ಯಕ್ರಮವನ್ನ ಮೊನ್ನೆಯಿಂದ ಪ್ರಾರಂಭ ಮಾಡಿದ್ವಿ. ಮೊನ್ನೆಯಿಂದನೂ ಸಹಿತ ನಮ್ಮ ಕಾರ್ಯಕ್ರಮಕ್ಕೆ ನೀವೆಲ್ಲ ಖುಷಿಯಿಂದ ಆಗಮಿಸಿ ನಮಗೆಲ್ಲ ಹಾರೈಸಿದ್ರಿ. ಅದೇ ರೀತಿ ಇವತ್ತಿನ ದಿವಸನೂ ಸಹಿತ ನೀವೆಲ್ಲ
ಶಾಂತ ರೀತಿಯಿಂದ ಮುಂದೆ ನಡೀತಕ್ಕಂಥ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಂತ ವಿನಂತಿಸ್ಕೊಳ್ತಾ, ನಾಳೆ ದಿವಸ ಏನು ಹೋಳಿ ಹಬ್ಬ ಏನಿದೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂಥೇಳಿ ತಮಗೆಲ್ಲ ಮನವಿಯನ್ನು ಮಾಡ್ಕೊಳ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಆಗಮಿಸಬೇಕು. ನಾವು ಬೆಳಗ್ಗೆ 9 ಗಂಟೆಗೆ ಸಾಮದಾನ ಪ್ರಾರಂಭ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಸಹಿತ ಶಾಂತ ರೀತಿಯಿಂದ ನಡೆಸಿಕೊಟ್ಟು ಈ ಕದಮ ಶಕ್ತಿ 3 ದಿನದಿಂದ ಸತತವಾಗಿ ನನ್ನ ಜೊತೆಗೆ ಕೆಲಸ ಮಾಡಿದಂಥ ನನ್ನ ಎಲ್ಲ ಸ್ನೇಹಿತರು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಪತ್ರಕರ್ತರು ಆರ್ಕೆಸ್ಟ್ರಾ ನಿಭಾಯಿಸಿದಂಥ ನಿನ್ನೆ ದಿವಸ SSV ಡ್ಯಾನ್ಸ್ ಕ್ಲಬ್ ಹರಿಹರ್ ಹಾಗೂ ಸಮರ್ ಮೆಲೋಡೀಸ್ ಹಂಗಲ್ ಹಾಗೂ ಮೊನ್ನೆ ನಡೆಸಿದಂಥ ಸ್ಮಾರ್ಟ್ ಡ್ಯಾನ್ಸ್ ಅಕಾಡೆಮಿ ಸಿರ್ಸಿ ಹಾಗೂ ಐವರಿಂದ ಆರ್ಕೆಸ್ಟ್ರಾ ಇವೆಲ್ಲ ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅವರಿಗೆಲ್ಲ ಕದಮಿ ಸಿಕ್ಕಿ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ನಮಗೆ ಎಲ್ಲ ರೀತಿಯ ಸಹಕಾರ ಸಹಾಯ ನೀಡುವಂತ ಶ್ರೀನಿವಾಸ ಮಾನ ಸಾಹೇಬರು, ಇಶ್ಲಿಂಗ್ ಸಾಲ್ವಟಿಗೆ ಅವರು, ಅಮರೇಂದ್ರ ಅವರು, ಅಮರ್ಜೀತ್ ಗಾರ್ಮೆಂಟ್ಸ್ ಅವರು, ಶಿವಲಿಂಗೇಶ್ವರ ಮೋಟರ್ಸ್ ಅವರು, ನಾರಾಯಣ ಅಕ್ಕಣಿ ಅವರು, ಪಾಂಡುರಂಗ್ ಸೀಲ್ ಮೆಟಲ್ ಅವರು, ರಾಜಶೇಖರ್ ಕಟ್ಟೆಗೌಡ ಅವರು, ಅನಂತ ಸ್ವಾಮಿ ಗಡ್ಗರ್ ಮಠ ಅವರಿಗೆ ಕದಮಿಸಿ ಪರವಾಗಿ ಉತ್ಪೂರ್ವಕ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಅಧ್ಯಕ್ಷರಿಗೆ ಉತ್ಪೂರ್ವಕದ ಧನ್ಯವಾದಗಳು. ಈಗ ಕದಂಬ ಯುವಶಕ್ತಿಯ 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. 25ನೇ ವರ್ಷದ ವರ್ಷಾಚರಣೆಯನ್ನು ಆಚರಿಸ್ಕೊಳ್ತಾ ಇದೆ. ಕೇವಲ 12-13